ನಮಸ್ಕಾರ ವೀಕ್ಷಕರೇ, ಸುದ್ದಿ ಟಿವಿಯ ನಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭು. ಇವತ್ತಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಮುಖ್ಯವಾಗಿ ಇದೀಗ ಆರ್ಥರೈಟಿಸ್ ಸಮಸ್ಯೆ ಪ್ರತಿಯೊಬ್ಬರಲ್ಲೂ ಇದೀಗ ಕಂಡು ಬರ್ತಾ ಇದೆ. ಹಾಗಾದರೆ ಈ ಒಂದು ಕಾಯಿಲೆ ಹೇಗೆ ಬರುತ್ತೆ, ಇದರ ಲಕ್ಷಣ ಏನು, ಇದಕ್ಕೆ ಏನು ಪರಿಹಾರ ಇದೆ, ಇದರ ಬಗ್ಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಹೋಮಿಯೋಪತಿಯ ಕ್ಲಿನಿಕ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಇದ್ದಾರೆ. ಅವ್ರ ಜೊತೆ ನಾನು ಇದರ ಬಗ್ಗೆ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಡಾಕ್ಟರ್. ಮುಖ್ಯವಾಗಿ ನಾವು ಗಮನಿಸ್ತಾ ಇದ್ದೀವಿ ಈಗ ಆರ್ಥರೈಟಿಸ್ ಅನ್ನೋದು ಪ್ರತಿಯೊಬ್ಬ ವಯೋಮಾನದಲ್ಲೂ ಕೂಡ, ಚಿಕ್ಕ ಮಕ್ಕಳು ಅಂದರೆ ಎಲ್ಲರಲ್ಲೂ ಕೂಡ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಆರ್ಥರೈಟಿಸ್ ಅಂದರೆ ಏನಂತ? ಸೊ ಇವಾಗ ಆರ್ಥರೈಟಿಸ್ ಅಂತ ಜನರಲ್ಲಿ ನಾವು ಹೇಳಬೇಕಾದಾಗ ಹೇಳ್ತೀವಿ. ಸೊ ಆ ಹೆಸರೇ ಸೂಚಿಸ್ತದಂತ ನಾವು ಹೇಳ್ತೀವಿ. ಆರ್ಥೋ ಅಂತ ಹೇಳಿದ್ರೆ ಒಂದು ಜಾಯಿಂಟ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತೀವಿ. ಐಟಿಸ್ ಅಂತ ಹೇಳಿದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಸೊ ಯಾವಾಗ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳ್ತೀವೋ ಅದನ್ನು ನಾವು ಆರ್ಥರೈಟಿಸ್ ಅಂತ ಮೆಡಿಕಲಿ ಡಿಫೈನ್ ಮಾಡ್ತಾ ಬರ್ತೀವಿ. ಸೊ ಹೀಗಿದ್ದಾಗ ಒಂದು ಜಾಯಿಂಟ್ ಅಂತ ಕರಿಬೇಕು ಅಂತ ಹೇಳಿದಾಗ ಯಾವಾಗ ಎರಡು ಬೋನ್ಸ್ ಮೀಟ್ ಆಗ್ತಾ ಬರುತ್ತೆ, ಸೊ ಆ ಒಂದು ಏರಿಯಾನ ನಾವು ಜಾಯಿಂಟ್ಸ್ ಅಂತ ಕರಿತಾ ಬರ್ತೀವಿ. ಯಾವಾಗ ಈ ಜಾಯಿಂಟ್ಸ್ ಮಧ್ಯದಲ್ಲಿ ಒಂದು ಕಾರ್ಟಿಲೇಜ್ ಅಂತ ಇರುತ್ತೆ, ಸೊ ನಮಗೆ ಯಾವುದೇ ರೀತಿ ಮೂಮೆಂಟ್ಸ್ ಮಾಡಬೇಕಾದ್ರೂ ಕೂಡ ಸೊ ಫ್ರಿಕ್ಷನ್ ಆಗದೇ ಇರೋ ಥರ, ಸೊ ಅದ್ರ ಮಧ್ಯದಲ್ಲಿ ಒಂದು ಸೈನೋವೆಲ್ ಫ್ಲೂಯ್ಡ್ ಅಂತ ಇರುತ್ತೆ. ಸೊ ಈ ಫ್ಲೂಯ್ಡ್ ಮುಖಾಂತರ ನಮಗೆ ಯಾವುದೇ ರೀತಿ ಲುಬ್ರಿಕೇಷನ್ಸ್ ಅನ್ನೋದನ್ನು ನಮಗೆ ನಾರ್ಮಲಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾವೇನೇ ಜಾಯಿಂಟ್ಸ್ನ ಮೂವ್ಮೆಂಟ್ ಮಾಡ್ತಾ ಇದ್ದೀವಿ, ಸೊ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ, ಸೊ ಕ್ಲೀನಾಗಿ ನಮಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಅಂತಂದಾಗ ಸೊ ಎಲ್ಲ ಕಾರ್ಟಿಲೇಜ್ ಅನ್ನೋದಾಗಿರ್ಬೋದು, ಸೊ ಜಾಯಿಂಟ್ ಅನ್ನೋದಾಗಿರ್ಬೋದು, ಮಧ್ಯೆ ಇರತಕ್ಕಂಥ ಫ್ಲೂಯ್ಡಲ್ಲಾಗಿರ್ಬೋದು, ಯಾವಾಗ ಒಂದು ನಾರ್ಮಲ್ ಫಿಸಿಯೋಲಾಜಿಕಲ್ ಆ್ಯಕ್ಷನ್ ಆಗ್ತಾ ಇರುತ್ತೆ, ಸೊ ಯಾವಾಗ ಯಾವುದೇ ರೀತಿ ಒಂದು ಫ್ಲೂಯ್ಡಲ್ಲಿ ಕೊರತೆ ಅನ್ನೋದಾಗಿರ್ಬೋದು, ಇಲ್ಲ ಫ್ಲೂಯ್ಡ್ ಡ್ರೈ ಅನ್ನೋದಾಗಿರ್ಬೋದು, ಸೊ ಇದು ಯಾವುದೇ ರೀತಿ ತೊಂದರೆ ಇಲ್ಲದೆ ಮಾಡೋದನ್ನು ಒಂದು ನಾರ್ಮಲ್ ಫಿಸಿಯೋಲಜಿ ಅಂತ ಕರಿತೀವಿ. ಸೊ ಯಾವಾಗ ಈ ಭಾಗದಲ್ಲಿ ಈ ಫ್ಲೂಯ್ಡ್ ಅನ್ನೋದು ಡ್ರೈ ಆಗೋದಾಗಿರ್ಬೋದು, ಇಲ್ಲ ಏಜ್ಗೆ ತಕ್ಕಂತೆ ಖಾಲಿ ಆಗೋದಾಗಿರ್ಬೋದು, ಸೊ ಇವೆಲ್ಲದನ್ನು ನಾವು ಆರ್ಥರೈಟಿಸ್ ಅಂತಲೂ ಕೂಡ ಕರಿತಾ ಬರ್ತೀವಿ. ಸೊ ಜನ್ರಲಿ ನಾವು ಮೆಡಿಕಲಿ ನೋಡಬೇಕಂತ ಹೇಳಿದಾಗ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ. ಸೊ 100 ಟೈಪ್ಸ್ ಆಫ್ ಆರ್ಥರೈಟಿಸಲ್ಲಿ ಕ್ಲಿನಿಕಲ್ಲಿ ನಾವು ತುಂಬ ಕಾಣ್ತಾ ಬರೋದು ಒಂದು 6 to 7 ಟೈಪ್ ಆಫ್ ಆರ್ಥರೈಟಿಸ್ ತುಂಬ ಜನ್ರಲಿ ನಾವು ನೋಡ್ತಾ ಬರೋದು ಅಂತ ಹೇಳ್ತೀವಿ. ಅದರಲ್ಲಿ ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಆಗಿ ನೋಡ್ತಾ ಇರೋದು ಈಗ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಸೊ ಕಾಮನ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಮಂಡಿನವಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ ಥಿಂಗ್, ಸೊ ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಜನ್ರಲಿ ಪ್ರತಿಯೊಬ್ಬರಲ್ಲೂ ನೋಡ್ತಾ ಇರೋದು ಈ ಮಂಡಿ ನೋವನ್ನೋದಾಗಿರ್ಬೋದು, ಕಾಲು ನೋವನ್ನೋದಾಗಿರ್ಬೋದು. ಸೊ ಇದೇ ಮಂಡಿ ನೋವು ಬರ್ತಾ ಬರ್ತಾ ದಿನಗಳಲ್ಲಿ ನಮಗೆ ಮೈಯೆಲ್ಲ ರೇಡಿಯೇಟ್ ಆಗುತ್ತೆ, ಜೊ ಎಲ್ಲ ಜಾಯಿಂಟ್ಸ್ಗಳಲ್ಲೂ ತೊಂದರೆ ಆಗುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇದೆಲ್ಲನೂ ಕೂಡ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ದಟ್ ಇಸ್ ದ ಮೋಸ್ಟ್ ಕಾಮನೆಸ್ಟ್ ಟೈಪ್ ಆಫ್ ಆರ್ಥರೈಟಿಸ್ ಅಂತಲೂ ಕರಿತಾ ಬರ್ಬೋದು. ಸೊ ಯಾವಾಗ ಇದನ್ನು ಬಿಟ್ಟು ನೆಕ್ಸ್ಟ್ ನಾವು ಹೇಳ್ತಾ ಹೋದಾಗ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ದ ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್ ಫಾರ್ಮ್ ಆಫ್ ಆರ್ಥರೈಟಿಸ್ ಅಂತಲೂ ಕರಿಬೋದು. ಆ್ಯಂಡ್ ಇಲ್ಲೇನಾಗುತ್ತೆ ರುಮೆಟಾಯ್ಡ್ ಆರ್ಥರೈಟಿಸ್ ಅನ್ನೋದು, ಸೊ ಇದು ಇಂಥದ್ದೇ ಜಾಯಿಂಟ್ಸ್ಗಳಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆ್ಯಂಡ್ ಪ್ರಾಪರಾಗಿ ಇದನ್ನು ನಾವು ಒಂದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರಿತಾ ಬರ್ತೀವಿ. ಯಾವಾಗ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರಿತಾ ಬರ್ತಾಗ ಸೊ ನಮ್ಮ ಬಾಡಿಯಲ್ಲಿ ಇರತಕ್ಕಂಥ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಆಗೋದ್ರಿಂದ ಸೊ ನಮಗೆ ಎಕ್ಸಾಕ್ಟ್ ಕಾಸ್ ಅನ್ನೋದು ಈ ರುಮೆಟಾಯ್ಡ್ ಆರ್ಥರೈಟಿಸಲ್ಲಿ ಗೊತ್ತಾಗೋದಿಲ್ಲ. ಸೊ ಅದು ನಮ್ಮ ಬ್ಲಡ್ಡಲ್ಲಿ ಇನ್ಫೆಕ್ಷನ್ಸ್ ಮುಖಾಂತರ ಸೊ ಪ್ರತಿಯೊಂದು ಚಿಕ್ಕ ಬೆರಳುಗಳಲ್ಲಿ ಊತ ಬರೋದಾಗಿರ್ಬೋದು, ಸೊ ಡಿಫಾರ್ಮಿಟಿ ಅನ್ನೋದಾಗಿರ್ಬೋದು, ಸೊ ಪ್ರತಿಯೊಂದು ಕೂಡ ನಾವೇನು ನೋಡ್ತಾ ಇದ್ದೀವಿ ಅದನ್ನು ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಕರಿತಾ ಬರ್ತೀವಿ. ಅಂದರೆ ಥರ್ಡ್ ಕಾಮನ್ಸ್ ನಾವು ನೋಡ್ತಾ ಇರೋದು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಮೆಟಬಾಲಿಕ್ ಆರ್ಥರೈಟಿಸ್ ಅಂತಲೂ ಹೇಳ್ಬೋದು. ನಮ್ಮ ಬಾಡಿಯಲ್ಲಿ ಜೀರ್ಣಶಕ್ತಿ ಚೆನ್ನಾಗಿ ಆಗದೆ ಇರೋ ಥರ, ಸೊ ನಾವೇನು ಫುಡ್ ತೊಗೋತಾ ಇರ್ತೀವಿ ಸೊ ಅಲ್ಲಿ ನಮಗೆ ಪ್ರಾಪರಾಗಿ ಫುಡ್ ಅನ್ನೋದು ಸಿಗ್ತಾ ಇಲ್ಲ, ಸೊ ನಾವು ಏನು ತೊಗೊಳ್ತಾ ಇದ್ದೀವಿ ಫುಡ್ಡು ಅದರಿಂದ ಜಾಸ್ತಿ ಯೂರಿಕ್ ಆ್ಯಸಿಡ್ ಡಿಪೋಸಿಷನ್ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಒಂದು ಕಂಡೀಷನ್ಸಲ್ಲಿ ನಾವು ಗೌಟಿ ಆರ್ಥರೈಟಿಸ್ನ ನೋಡ್ತಾ ಇದ್ದೀವಿ. ಸೊ ತದನಂತರ ಬರೋದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಒಂದು ಸೋರಿಯಾಸಿಸ್ ಅಂತಕ್ಕಂಥ ಒಂದು ಚರ್ಮ ಸಂಬಂಧಿ ಕಾಯಿಲೆ ಆಗಿರುತ್ತೆ. ಸೊ ಯಾವಾಗ ಆ ಸೋರಿಯಾಸಿಸ್ ಕಾಯಿಲೆಯಿಂದ ಸುಮಾರು ದಿವಸ ಬಳಲ್ತಾ ಇರ್ತಾರೆ, ಸೊ ಅಂಥವ್ರಿಗೆ ಮುಂದೆ ಒಂದು ದಿನ ಇದೇ ಸೋರಿಯಾಸಿಸ್ ಕಂಡೀಷನ್ ಕಾಂಪ್ಲಿಕೇಶನ್ ರೂಪದಲ್ಲಿ ಒಂದು ಸೋರಿಯಾಟಿಕ್ ಆರ್ಥರೈಟಿಸ್ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ಈ ರೀತಿಯಾಗಿ ಒಂದಿಷ್ಟು ಕಾಮನೆಸ್ಟ್ ಫಾರ್ಮ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಡಾಕ್ಟರ್, ಇನ್ನು ಆರ್ಥರೈಟಿಸ್ ಅಂತ ಏನಂತ ಹೇಳ್ಕೊಟ್ರಿ, ಈಗ ಅದು ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಅದರ ಲಕ್ಷಣಗಳ ಬಗ್ಗೆ ಹೇಳ್ಕೊಡ್ತೀರಾ? ಖಂಡಿತವಾಗ್ಲೂ. ಇವಾಗ ಲಕ್ಷಣ ಅಂತ ಹೇಳಿದಾಗ ಜನ್ರಲಿ ಪ್ರತಿಯೊಬ್ಬರು ಇವಾಗ ಆರ್ಥರೈಟಿಸ್ ಅಂತ ಬಂದಾಗ ಆ್ಯಂಡ್ ಜಾಯಿಂಟ್ ಪೇಯ್ನ್ಸ್ ಅಂತ ಬಂದಾಗ ಮೊದಲನೇ ಸಿಂಪ್ಟಮ್ಸ್ ಆಗಿ ತಗೊಳ್ಳೋದೇ ನೋವು ಪೇಯ್ನ್ ಅಂತ ಹೇಳ್ತೀವಿ. ಸೊ ಈ ಆರ್ಥರೈಟಿಸಲ್ಲಿ ಏನಾಗುತ್ತೆ, ಒಂದು 3 ಫಾರ್ಮ್ಸ್ ಆಫ್ ಸ್ಟೇಜಸಲ್ಲಿ ನಾವು ಸಿಂಪ್ಟಮ್ಸ್ಗಳನ್ನು ಡಿವೈಡ್ ಮಾಡ್ತಾ ಇದ್ದೀವಿ.
ಸೊ ಮೊದಲನೇ ಸ್ಟೇಜಲ್ಲಿ ಏನಾಗುತ್ತೆ ಪೇಯ್ನ್ ಅಂತ ಹೇಳ್ಬೋದು. ಸೊ ಈ ಪೇಯ್ನ್ಸಲ್ಲಿ ಪ್ರತಿಯೊಂದು ಪೇಷಂಟ್ಸು ಕೂಡ ಓನ್ಲಿ ಪೇಯ್ನ್ ಅನ್ನೋದನ್ನು ಸಜೆಸ್ಟ್ ಮಾಡ್ತಾರೆ. ಸೊ ನೋವು ಅನ್ನೋದು ಸಿವಿಯರಿಟಿ ಮುಖಾಂತರ ನಾವು ಆ ಒಂದು ಡಯಾಗ್ನೋಸಿಸ್ ಮಾಡ್ತಾ ಹೋಗಬೇಕು. ಕೆಲವೊಬ್ಬರಿಗೆ ಒಂದು 2 ಡೇಸ್ 3 ಡೇಸಿಂದ ಪೇಯ್ನ್ ಇದೆ ಅಂದ ತಕ್ಷಣ ಸೊ ಅದನ್ನು ನಾವು ಆರ್ಥ್ರೈಟಿಸ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಯಾರು ಒಂದು ನೋವು ಅನ್ನೋದನ್ನು ಸುಮಾರು 3 ರಿಂದ 4 ತಿಂಗಳವರೆಗೂ ಅದನ್ನು ಸಫರ್ ಮಾಡ್ತಾ ಇರ್ತಾರೆ ಅಂಥ ಒಂದು ಕಂಡೀಷನ್ಸ್ನ ನಾವು ಈ ಆರ್ಥ್ರೈಟಿಸ್ನ ಪೇಯ್ನ್ ಅಂತ ಹೇಳ್ಬೋದು. ಸೊ ಯಾವಾಗ ಪೇಯ್ನ್ಗೆ ಜಸ್ಟ್ ಪೇಯ್ನ್ ಕಿಲ್ಲರ್ ಮಾತ್ರೆಗಳು ತಗೊಳ್ಳೋ ಮುಖಾಂತರ, ಸೊ ಇಲ್ಲ ಜಸ್ಟ್ ಏನು ಮಸಾಜ್ ಮಾಡೋ ಮುಖಾಂತರ ಕೆಲವೊಬ್ಬರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಕ್ರಾನಿಕ್ ಆಗಿ ಕೆಲವು 5 ರಿಂದ 6 ತಿಂಗಳುಗಳ ಕಾಲ ಕಳೆದ ಮೇಲೆ ಏನಾಗುತ್ತೆ, ಸೊ ಇದೇ ಪೇಯ್ನ್ ಅನ್ನೋದು ನೆಕ್ಸ್ಟ್ ಸೆಕೆಂಡ್ ಸ್ಟೇಜಸ್ಸಲ್ಲಿ ಸ್ವೆಲ್ಲಿಂಗ್ ಅಂದರೆ ಊತದ ಥರ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಮಂಡೆ ಅನ್ನೋದು ಯಾವ ರೀತಿಯಲ್ಲಿ ಊತ್ಕೊಂಡಿರುತ್ತೆ ಅಂದರೆ ಮಂಡೆ ಚಿಪ್ಪು ಕೂಡ ಕಾಣ್ಕೊಳ್ತಾ ಇರಲ್ಲ, ಸೊ ಅಷ್ಟೊಂದು ಭಾಗದವರೆಗೂ ಊತ್ಕೊಳ್ತಾ ಇರುತ್ತೆ. ಆ್ಯಂಡ್ ಇನ್ನೂ ಕೆಲವು ರಿಮಿಟೆಡ್ ಆರ್ಥ್ರೈಟಿಸ್ ಸಿಂಪ್ಟಮ್ಸ್ಗಳಲ್ಲಿ ಸೊ ಈ ಕೈ ಬೆರಳುಗಳಲ್ಲೂ ಊತ್ಕೊಳ್ಳೋದಾಗಿರ್ಬೋದು, ಸೊ ಕೈ ಬೆರಳುಗಳಲ್ಲಿ ಸ್ಟಿಫ್ನೆಸ್ ಅನ್ನೋದಾಗಿರ್ಬೋದು, ಸೊ ಏನೋ ಒಂದು ಪಿನ್ ನೀಡಲ್ಸ್ ತೊಗೊಂಡು ಚುಚ್ಚೋ ಫೀಲಿಂಗ್ ಥರ ಬರ್ತಾ ಇರುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇವೆಲ್ಲನೂ ಕೂಡ ಈ ಚುಚ್ಚೋ ಥರ ಫೀಲಿಂಗ್ಸ್ ಏನು ಬರುತ್ತೆ, ಸೊ ಏನು ಸ್ವೆಲ್ಲಿಂಗ್ಸ್ ಬರುತ್ತೆ ಆ್ಯಂಡ್ ಟೆಂಡರ್ನೆಸ್ ಅಂದರೆ ಮುಟ್ಟಿದ್ರೆ ಊತ ಬಂದಿರೋದು ನಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಆ ಮಟ್ಟಿಗೆ ಒಂದು ಊತ ಅನ್ನೋದನ್ನು ನಾವು ಸೆಕೆಂಡ್ ಸ್ಟೇಜ್ ಆಫ್ ಸಿಂಪ್ಟಮ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ತದನಂತರ ಯಾವಾಗ ಈವನ್ ಸ್ವೆಲ್ಲಿಂಗ್ಸ್ ಬಂದರೂ ಕೂಡ ಟ್ರೀಟ್ಮೆಂಟ್ ಕರೆಕ್ಟಾಗಿ ಹೋಗ್ತಾ ಇಲ್ಲ, ಸೊ ಟ್ರೀಟ್ಮೆಂಟ್ ಕರೆ ಅದನ್ನು ಗಮನ ಕೊಡ್ತಾ ಇಲ್ಲ, ಸೊ ಅದೇ ರೀತಿ ನೆಗ್ಲೆಕ್ಟ್ ಮಾಡ್ತಾ ಬಂದಾಗ ಸೊ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಸೊ ಡಿಫಾರ್ಮಿಟಿ ಅಂತಕ್ಕಂಥ ಕಂಡೀಷನ್ಸ್ ಬಂದಾಗ ಕೈ ಬೆರಳುಗಳಲ್ಲಿ ಬೆಂಡಾಗೋದಾಗಿರ್ಬೋದು, ಕಾಲಲ್ಲಿ ಬೆಂಡ್ ಅನ್ನೋದಾಗಿರ್ಬೋದು, ಸೊ ಈ ಪ್ರತಿಯೊಂದು ಕೂಡ ಡಿಫಾರ್ಮಿಟಿ ಅವರ ಕೆಲಸ ಫಿಸಿಕಲ್ ರುಟೀನ್ ಏನಿರುತ್ತೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ದಿನನಿತ್ಯ ಕಾರ್ಯಗಳಿರುತ್ತೆ, ಸೊ ಅದನ್ನು ಕೂಡ ಮಾಡೋದಕ್ಕೆ ಆಗದೇ ಇರುವಂಥ ಕಂಡೀಷನ್ಸ್ಗೆ ಥರ್ಡ್ ಸ್ಟೇಜ್ ಹೋಗ್ತಾ ಇರುತ್ತೆ. ಸೊ ಈ 3 ಕಾಮನೆಸ್ಟ್ ಫಾರ್ಮ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆ ಜೊತೆಗೆ ಎಷ್ಟೋ ಜನಕ್ಕೆ ರೇಡಿಯೇಟ್ ಆಗ್ತಾ ಇರುತ್ತೆ ಪೇಯ್ನು, ಸೊ ಮುಂಚೆ ಒಂದು ಕಾಲ್ಗಿತ್ತು ಡಾಕ್ಟರ್, ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ 2 ಕಾಲ್ಗೆ ಬರ್ತಾ ಇದೆ ಅಂತ ಕೆಲವರು ಹೇಳ್ತಾ ಹೋಗ್ತಾರೆ. ಸೊ ಇನ್ನೂ ಕೆಲವರು ಸೊ ಒಂದು ಜಾಯಿಂಟ್ಗೆ ಬಂದಂಥ ಪೇಯ್ನು ತದನಂತರ ಪ್ರತಿಯೊಂದು ಜಾಯಿಂಟ್ಸ್ಗೂ ಕೂಡ ರೇಡಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವೆಲ್ಲನೂ ಕೂಡ ಕೆಲವೊಂದು ಲಕ್ಷಣಗಳಾಗಿರುತ್ತೆ. ಸೊ ಮೇನ್ ಸಿಂಪ್ಟಮ್ಸ್ ಆಗಿ ಪೇಯ್ನ್ ಇರುತ್ತೆ, ಸ್ವೆಲ್ಲಿಂಗ್ಸ್, ಇವೆರಡೂ ಅಂತೂ ಆರ್ಥ್ರೈಟಿಸ್ ಇರತಕ್ಕಂಥ ಪೇಷಂಟ್ಸ್ಗೆ ಪ್ರತಿಯೊಬ್ಬರಲ್ಲೂ ಕೂಡ ಇವಿಷ್ಟು ಸಿಂಪ್ಟಮ್ಸ್ಗಳನ್ನು ನೋಡಲಾಗ್ತದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಹೇಳಿ ಇದ್ದಾರೆ ಮಾತಾಡ್ತಾರೆ. ಖಂಡಿತ ಬಸಪ್ಪ ಅಂತ ಹೇಳಿ ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸಪ್ಪ ಅವರ. ನಮಸ್ತೆ ಸರ್, ಡಾಕ್ಟರ್ ಇದಾರೆ ಮಾತಾಡಿ, ನೇರವಾಗಿ ಮಾತಾಡಿ, ತಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಸರ್, ನಮಸ್ಕಾರ ಸರ್, ಶರಣ ಉಸಪ್ಪ ಅಂತ ನೆಲಮಂಗಲದಿಂದ. ಓಕೆ ನಮಸ್ತೆ ಹೇಳಿ. ಸರ್ ನನಗೆ ಸುಮಾರು ಒಂದು 4-5 ವರ್ಷದಿಂದ ಮಂಡಿ ನೋವು ಇದೆ. ಓಕೆ. ಅದು ಮಹಾಸ್ಮಾರ್ಟ್ ಹಾಸ್ಪಿಟಲ್ ಅಲ್ಲಿ ಎಕ್ಸ್ರೇ ಎಲ್ಲ ಪರೀಕ್ಷೆ ತೋರಿಸಿದ್ದೆ, ಮಂಡಿ ಚಿಪ್ಪು ಸರಿದಿದೆ, ಅದಕ್ಕೆ ಮಂಡಿ ಚೇಂಜ್ ಮಾಡಿಸ್ಕೋಬೇಕು ಚಿಪ್ಪು ಅಂತ ಹೇಳಿದ್ರು. ನನ್ನ ಬೇರೆ ಹುದ್ದೆ ಏನಿಲ್ಲ, ನನಗೆ ಏಜ್ ಏನು ಅಂತ ಜಾಸ್ತಿ ಇಲ್ಲ, 52 ಏಜ್. ಓಕೆ. ಬೇರೆ ಅದಕ್ಕೆ ಟ್ರೀಟ್ಮೆಂಟ್ ಏನಿಲ್ಲ ಅಂತ ಕೇಳಿದ್ದೆ. ಇಂಜೆಕ್ಷನ್ ಕೊಡ್ತಾರೆ, ಅದು 6 ಮಂತ್ ಮಾತ್ರ ಇರ್ತದೆ, ಅಲ್ಲಿವರೆಗೆ ಅಷ್ಟು ಪವರ್ ಇರುತ್ತೆ, ತಿರುಗಿ ಮತ್ತೆ ಆಮೇಲೆ ಚಿಗುರು ಆಗುತ್ತೆ ಅಂತ ಹೇಳಿದ್ರು. ಇದಕ್ಕೆ ಏನು ಬೇರೆ ಸಜೆಷನ್ ಏನಿಲ್ವ? ಖಂಡಿತವಾಗ್ಲೂ. ಸೊ ನಿಮಗೆ ಏಜ್ ಬೇರೆ 55 ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಏಜ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಈ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಏಜ್ ಆಗ್ತಿದ್ದಂಗೆ ಡಿಜೆನರೇಟಿವ್ ಕಂಡೀಷನ್ ನಿಮಗಿರೋದು, ಅಂದರೆ ಸೊ ಮೂಳೆಗಳ ಸವಿತ ಆಗ್ತಾ ಇದೆ. ಸೊ ನಮ್ಮ ಬಾಡಿಗೆ ಏನಾದರೂ ವೇಟ್ ಬೀಳ್ತಾ ಇದೆ ಅಂದರೆ ತುಂಬ ಮಂಡಿ ಮೇಲೆ ವೇಟ್ ಬೀಳ್ತಾ ಇರುತ್ತೆ. ಇನ್ ಕೇಸ್ ನಾವು ತುಂಬಾ ತೂಕ ಇದ್ವಿ ಅಂದರೂ ಕೂಡ ಈ ಮಂಡಿ ಸವಿತ ಅನ್ನೋದು ಉಂಟಾಗ್ತಾ ಬರುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ನಿಮಗೆ ಈ ನೀ ರಿಪ್ಲೇಸ್ಮೆಂಟ್ ಹೇಳ್ತಾ ಇದ್ದಾರೆ ಅಂದರೆ ಆಪರೇಷನ್ಗೆ ಸಜೆಸ್ಟ್ ಮಾಡಿದ್ದಾರೆ ಅಂದರೆ ಏನಾಗುತ್ತೆ, ಆಪರೇಷನ್ಸಲ್ಲಿ ಮಂಡೆ ಚಿಪ್ ಅನ್ನೋದನ್ನು ತೆಗೆದು ಸೊ ಅದೇ ಥರದ ಮಂಡೆ ಚಿಪ್ಪನ್ನು ಆರ್ಟಿಫಿಷಿಯಲಿ ಪ್ಲೇಸ್ ಮಾಡೋದು ಒಂದು ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಮಾಡಿಸಿದಾಗ ಏನಾಗುತ್ತೆ, ನಿಮಗಿರುವಂಥ ಏಜ್ಗೆ ನೆಕ್ಸ್ಟ್ ಪೋಸ್ಟ್ ಆಪರೇಟಿವಲ್ಲಿ ನಿಮ್ಮ ಕಂಡೀಷನ್ ಸಪೋರ್ಟ್ ಮಾಡೋದಿಲ್ಲ, ಅಂದರೆ ಸ್ಟಿಫ್ನೆಸ್ ಆಗುತ್ತೆ, ಕಾಲೆಲ್ಲ ಗಟ್ಟಿಯಾಗಿ ಇಟ್ಕೊಳ್ಳೋದು, ಮೂಮೆಂಟ್ ಅನ್ನೋದು ಆಗೋದಿಲ್ಲ. ಸೊ ಇವೆಲ್ಲ ಕಂಡೀಷನ್ಸ್ನು ತುಂಬ ಅನುಭವಿಸ್ಬೇಕಾಗತ್ತೆ. ಆ್ಯಂಡ್ ನೀವು ಹೇಳ್ತಕ್ಕಂಥಂಗೆ ಇಂಜೆಕ್ಷನ್ಸು ಕೂಡ ತೊಗೋತೀರಾ, ಅಂದರೆ ಯಾವ ದ್ರವ ಅನ್ನೋದು ಕಡಿಮೆ ಆಗಿರುತ್ತೆ ಆ ದ್ರವ ಹೊರಗಡೆಯಿಂದ ನೀವು ಹಾಕೊಂಡಾಗ ಅದು 6 ಮಂತ್ಸ್ ಲೈಫ್ ಸ್ಪ್ಯಾನ್ ಇರುತ್ತೆ. ಅದಕ್ಕೆ 6 ಮಂತ್ಸ್ ನಂತರ ಖಾಲಿ ಆದಾಗ ಮತ್ತೆ ನಮಗೆ ಏನು ಮುಂಚೆ ಮೂಮೆಂಟ್ ಇರ್ತಾ ಇತ್ತು ಅದನ್ನು ಕೂಡ ಬರೋದಿಲ್ಲ, ಅದು ಕೂಡ ಹಾಳಾಗಿಬಿಡುತ್ತೆ ಅನ್ನೋ ಕಂಡೀಷನ್ಸ್ಗೂ ಕೂಡ ಬರ್ತಾರೆ. ಸೊ ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವ ಕಂಡೀಷನ್ಸಲ್ಲಿದೆ, ನಾನು ಇದಕ್ಕೂ ಮುಂಚೆ ಹೇಳ್ತಾ ಇದ್ದೆ ಕಾರ್ಯಕ್ರಮದಲ್ಲಿ ಸಿಂಪ್ಟಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಆ ಸಿಂಪ್ಟಮ್ಸಲ್ಲಿ ನಿಮಗೆ ಯಾವ ಒಂದು ಸ್ಟೇಜಲ್ಲಿದೆ ನೋಡಿಕೊಂಡು ಅದರ ಪ್ರಕಾರ ಹೋಮಿಯೋಪತಿಲೂ ಕೂಡ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಸೊ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ಯಾವುದೇ ರೀತಿ ನಿಮಗೆ ನೀ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಸ್ಟಿರಾಯ್ಡ್ ಮಾತ್ರೆಗಳಾಗಿರ್ಬೋದು, ಸೊ ಯಾವುದು ಕೊಡದೆ ನಿಮ್ಮ ಬಾಡಿಯಲ್ಲಿ ಆಗ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಏನು ಕಡಿಮೆ
ಕಡಿಮೆ ಇರುತ್ತೆ. ಸೊ ಅದ್ರ ಮುಖಾಂತರ ನಿಮ್ಗೆ ಎಕ್ಸಾಕ್ಟ್ ಕಾಸ್ ಏನಿದೆ ನಿಮ್ಮ ತೊಂದರೆಗೆ ಅದ್ರ ಮುಖಾಂತರ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ. ಆ್ಯಂಡ್ ಒಂದ್ಸತಿ ನಿಮಗೆ ಬೆಟರ್ಮೆಂಟ್ ಕಾಣಿಸ್ಕೊಳ್ತಾ ಇದೆ, ಗುಣ ಆಗ್ತಾ ಇದೆ ಹೋಮಿಯೋಪತಿ ಮಾತ್ರೆಯಿಂದ ಅಂದರೆ, ಸೊ ಅದು ಲೈಫ್ ಲಾಂಗ್ ಆಗಿರುತ್ತೆ. ಮತ್ತೆ ತಿರ್ಗಾ ನಿಮ್ಮ ಲೈಫಲ್ಲಿ ಬರದೇ ಇರೋ ಥರ ಒಂದು ಕಂಡೀಷನ್ಸಲ್ಲಿ ನೀವು ಮತ್ತೆ ನೋಡ್ಬೋದು. ಇವೊಂದು ನೀವು ಏಜ್ 55 ಆಗಿದ್ರೂ ಕೂಡ ತೊಂದರೆ ಇಲ್ಲ. ನಿಮ್ಮ ಏಜಿಗೆ ಯಾವ ಥರ ಒಂದು ರೆಸ್ಟ್ರಿಕ್ಷನ್ಸ್ ಇರಬೇಕು ಮೂಮೆಂಟ್ ಜಾಯಿಂಟ್ಸ್ಗಳಲ್ಲಿ, ಅದನ್ನಂತರೂ ಖಂಡಿತವಾಗ್ಲೂ ಹೋಮಿಯೋಪತಿಯಿಂದ ಮಾಡಿಕೊಡ್ಬೋದು. ಒಂದ್ಸತಿ ಬಂದು ವಿಸಿಟ್ ಆಗಿ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಬಸಪ್ಪ ಅವರೇ ಕರೆ ಮಾಡೋದಕ್ಕೆ. ಡಾಕ್ಟರ್, ಇನ್ನು ಇದು ಸಂಧಿವಾತ ಅನ್ನೋದು 40 ವರ್ಷ ಮೇಲ್ಪಟ್ಟವರಿಗೆ ಜಾಸ್ತಿ ಕಂಡುಬರುತ್ತೆ ಅಂತ ಹೇಳ್ತಾರೆ, ಹಾಗೆ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಮುಖ್ಯವಾಗಿ ಸಣ್ಣ ಮಕ್ಕಳಲ್ಲೂ ಕೂಡ ಈಗ ನಾವು ಗಮನಿಸ್ತಾ ಇದ್ದೀವಿ. ಇವಾಗ ಏನಾಗುತ್ತೆ, ಮುಂಚೆ ಎಲ್ಲ ಒಂದು ಏಜ್ ಇತ್ತು ಆರ್ಥರೈಟಿಸ್ ಅಂತ ಬರಬೇಕು ಅಂದರೆ ರಿಟೈರ್ಡ್ ಪರ್ಸನ್ಸ್ಗೆ ಬರುತ್ತೆ, 40+ ಆದವ್ರಿಗೆ ಬರುತ್ತೆ, ಸೊ ವೆಯ್ಟ್ ಇದ್ದವ್ರಿಗೆ ಬರುತ್ತೆ. ಇವೆಲ್ಲ ಒಂದು ಕಂಡೀಷನ್ಸ್ ಒಂದು 10 ವರ್ಷ 20 ವರ್ಷ ಮುಂಚೆ ನೋಡ್ತಾ ಇದ್ವಿ. ಆ್ಯಂಡ್ ಇತ್ತೀಚಿನ ದಿನಗಳಿಗೆ ಚಿಕ್ಕ ಮಕ್ಕಳಲ್ಲೂ ನೋಡ್ತಾ ಇದ್ವಿ ರಿಮೆಟೈಡ್ ಆರ್ಥರೈಟಿಸ್ ಅಂಥದ್ದು. ನಾವಂತೂ ಕ್ಲಿನಿಕಲ್ಲಿ ಮೋರ್ ದೆನ್ 30% ಆಫ್ ಜನ 20 ವಯಸ್ಸಿನ ಕೆಳಗಿನ ಮಕ್ಕಳಲ್ಲೂ ಕೂಡ ನೋಡ್ತಾ ಇದ್ವಿ. ದ ಓನ್ಲಿ ಥಿಂಗ್ ಈಸ್ ದಟ್ ದ ಕಾಸ್ ಅಂತ ನೋಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಜೆನೆಟಿಕ್ ಕಾಸ್ ಅಂತ ಹೇಳ್ತೀವಿ. ತಂದೆ ತಾಯಿಗೆ ಇದ್ದರೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತೀವಿ, ಅನುವಂಶೀಯ ಅಂತಲೂ ಕರಿಬೋದು. ಸೊ ಅದಾದಮೇಲೆ ಬರುವಂಥ ಸೆಕೆಂಡ್ ಕಾಸ್ನ ನಾವು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿ ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ಎರಡನ್ನು ನಾವು ಬೈಲ್ಯಾಟ್ರಲಿ ನೋಡ್ತಾ ಬಂದಾಗ, ಸೊ ದ ಕ್ವಾಲಿಟಿ ಆಫ್ ಫುಡ್ ನಾವೇನು ತಗೋತಾ ಇದ್ದೀವಿ, ಸೊ ಅದು ನಮಗೆ ಪ್ರಾಪರಾಗಿ ಸಿಗ್ತಾ ಇಲ್ಲ. ಸೊ ನಾವೇನು ಫುಡ್ಡನ್ನು ತಗೋತಾ ಇದ್ದೀವಿ, ಸೊ ಅದು ಪ್ರಾಪರಾಗಿ ಮೆಟಬಾಲಿಸಮ್ ಆಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೆ ಗೌಟಿ ಆರ್ಥರೈಟಿಸ್ ಅಂತ, ದಟ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಮೆಟಬಾಲಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತಾ ಇರೋದು, ನಾವು ತಗೊಳ್ತಕ್ಕಂಥ ಫುಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಲೂ ಕೂಡ, ಸೊ ಅದು ಉತ್ಪತ್ತಿಯಾಗಿ ನೆಕ್ಸ್ಟ್ ಯೂರಿನ್ ಮುಖಾಂತರ ಎಕ್ಸಸ್ ಯೂರಿಕ್ ಆ್ಯಸಿಡು ಕೂಡ ಪಾಸ್ ಆಗ್ತಾ ಬರುತ್ತೆ. ಸೊ ಯಾವ್ರಿಗೆ ಅದು ಬಾಡಿಲೇ ಡಿಪಾಸಿಟ್ ಆಗ್ತಾ ಇರುತ್ತೆ, ಅದು ಜಾಯಿಂಟ್ಸ್ಗಳಲ್ಲಿ ಡಿಪಾಸಿಟ್ ಆಗಿ, ಸೊ ಎಷ್ಟೋ ಜನ ಕಾಲ್ಗಳಲ್ಲಿ ಫುಡ್ಸ್ಗಳಲ್ಲಿ, ಸೊ ಈ ಗಡ್ಡೆ ಥರ ಫಾರ್ಮ್ ಆಗೋದಾಗಿರ್ಬೋದು, ಸೊ ಅದು ಕೆಂಪಿಗೆ ಒಂದು ರೌಂಡ್ ಕ್ರಿಸ್ಟಲ್ ಥರ ಫಾರ್ಮ್ ಆಗೋದಾಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಬರ್ತೀವಿ. ಅದ್ರ ಜೊತೆಗೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇವಾಗ ರಿಮೆಟೈಡ್ ಆರ್ಥರೈಟಿಸ್ ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದಾಗ, ಸೊ ಖಂಡಿತವಾಗ್ಲೂ ಬೋನ್ಸ್ ಎಲ್ಲ ಬೆಂಡ್ ಆಗಿರೋದು ಒಂದು 7-8 ವರ್ಷದ ಮಕ್ಕಳಲ್ಲೂ ನೋಡ್ತಾ ಇದ್ವಿ. ಸೊ ಅದು ಜೆನೆಟಿಕ್ ಆಗಿನೇ ಬಂದ್ಬಿಡುತ್ತೆ, ಹುಟ್ಟತಾನೆ ಆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಅನ್ನೋದು ಬಾಡಿಲಿ ಇರುತ್ತೆ ಅಂತಲೂ ಹೇಳ್ಬೋದು. ಡಾಕ್ಟರ್, ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಚಿಂತಾಮಣಿಯಿಂದ ನಾಗಮಣಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ, ತಮ್ಮ ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಮ್ಮ ಹೆಸರು ರಮೇಶ್ ಅಂತ, ಅವರಿಗೆ ಪಾದ ನೋವು ಕಾಣಿಸ್ಕೊಳ್ತಾ ಇತ್ತು, ಕಾಲು ಗಂಟೆ ಕಾಣಿಸ್ತಾ ಇತ್ತು, ಕಾಲು ಪಾದ ಪಕ್ಕದಲ್ಲಿ ಗಂಟು ಬರುತ್ತೆ ನೋಡಿ, ವೇಟ ಬರ್ತಾ ಇತ್ತು, ಸಣ್ಣ ಪುಟ್ಟ ಪೇನ್ ಕಿಲ್ಲರ್ ತಗೊಳ್ತಾ ಇತ್ತು. ಓಕೆ, ಅದಾದ್ಮೇಲೆ ಚಿಂತಾಮಣಿ ಹಾಸ್ಪಿಟಲ್ ಬರ್ತದೆ ಮೂಲ ಸೇರ್ತಾಗಿದೆ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಏನು ಕಂಡೀಷನ್ ಗೊತ್ತಾಗ್ತಿಲ್ಲ, ಇವಾಗ ಆಪರೇಷನ್ ಮಾಡ್ಬೇಕು ಅಂತ ಇದ್ದಾರೆ. ಓಕೆ, ಅದರಿಂದ ನಿಮ್ಮಲ್ಲಿ ಏನಾದರೂ ಪರಿಹಾರ ಸಿಗ್ಬೋದ ಅಂತ ಫೋನ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನೀವು ಹೇಳ್ತಕ್ಕಂಥ ಕಂಡೀಷನ್ಸಲ್ಲಿ ಏನಾಗುತ್ತೆ, ಸೊ ಎಕ್ಸಾಕ್ಟಾಗಿ ಇದ್ರ ಮುಖಾಂತರ ಇಂಥದ್ದೇ ಆಗಿದೆ ಅಂತ ಪೇಷಂಟ್ಸ್ಗೆ ನೋಡದೆ ಹೇಳಕ್ಕೆ ಬರಲ್ಲ. ಬಿಕಾಸ್ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಏನಾಗುತ್ತೆ, ಇವಾಗ ಪಾದ ಉರಿತಾ ಇದೆ, ಸೊ ಪಾದದಲ್ಲಿ ಊತ ಬರ್ತಾ ಇದೆ ಅಂತಂದಾಗ ಪೇನ್ ಕಿಲ್ಲರ್ಸ್ ತಗೋತಾ ಇದ್ರು. ಸೊ ಪೇನ್ ಕಿಲ್ಲರ್ಸ್ಗಳಿಗೆ ಒಂದ್ಸಲ ಅಡಿಕ್ಟ್ ಆದಾಗ ಏನಾಗುತ್ತೆ, 8-10 ಗಂಟೆ ನೋವು ಅನ್ನೋದು ಮುಂದೆ ಹೋಗುತ್ತೆ, ಮತ್ತೆ ತಿರ್ಗಾ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಬಟ್ ತಿರ್ಗಾ ಕಾಣಿಸ್ಕೊಂಡಾಗ, ಸೊ ಆ ನೋವು ಅನ್ನೋದು ಮುಂಚೆಗಿಂತಲೂ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಅದು ಯಾರೂ ಕೂಡ ಗಮನಿಸ್ತಾ ಇರೋದಿಲ್ಲ. ಸೊ ಒಂದ್ಸಲ ಅಡಿಕ್ಟ್ ಆದರೆ ಪೇನ್ ಕಿಲ್ಲರ್ ತೊಗೊಳ್ಳೇಬೇಕು ಅನ್ನೋಂಥ ಕಂಡೀಷನ್ಸ್ಗೂ ಕೂಡ ಪೇಷಂಟ್ಸ್ ಹೋಗ್ತಾ ಇರ್ತಾರೆ. ಆ ಕಂಡೀಷನ್ಸ್ಗೆ ಹೋಗಕ್ಕೆ ಹೋಗಬೇಡಿ. ಆ್ಯಂಡ್ ಕೆಲವೊಂದಿಷ್ಟು ಮ್ಯಾನೇಜ್ಮೆಂಟ್ಸ್ಗಳಿರುತ್ತೆ ಮನೆಯಲ್ಲೇ. ಸೊ ಇವಾಗ ಏನಾದರೂ ಪಾದ ಸ್ವೆಲ್ಲಿಂಗ್ಸ್ ಬರ್ತಾ ಇದೆ, ಸೊ ಪಾದದಲ್ಲಿ ನೋವು ಬರ್ತಾ ಇದೆ ಅಂದಾಗ, ಇದು ಹೆಚ್ಚಿನ ಜೊತೆ ನಾವು ನೋಡ್ತಾ ಇರೋದು ತೂಕ ಜಾಸ್ತಿ ಇದ್ದವರಲ್ಲಿ. ಸೊ ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಆದಷ್ಟು ತೂಕ ಉಳಿಸೋದ್ರಿಂದನೂ ಕೂಡ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಸೊ ಹಾಟ್ ಫರ್ಮೆಂಟೇಷನ್, ಕೋಲ್ಡ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ ಅಂದರೆ, ಏನಾದರೂ ಸ್ವಲ್ಪ ಕೆಲವು ಜನಕ್ಕೆ ತಂಪು ಅಪ್ಲೈ ಮಾಡಿದ್ರೆ ಬೆಟರ್ ಆಗುತ್ತೆ, ಕೆಲವೊಬ್ಬರಿಗೆ ಹಾಟ್ ಅಪ್ಲಿಕೇಶನ್ ಇಟ್ಕೊಂಡಾಗ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲನೂ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಹೋಮಿಯೋಪತಿಲಿ ಖಂಡಿತವಾಗ್ಲೂ ನೀವು ಹೇಳ್ತಕ್ಕಂಥ ಕಂಡೀಷನ್ಸ್ಗೆ ಬೆಟರ್ಮೆಂಟ್ ಇರುತ್ತೆ. ಸೊ ಆ್ಯಂಡ್ ಅದ್ರ ಜೊತೆಗೆ ಪೇಷಂಟ್ಸ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಸಿವಿಯರಿಟಿಲಿದೆ ಆ್ಯಂಡ್ ಅವರೇ ಬಾಡಿಗೆ ತಕ್ಕಂತೆ ಮೆಡಿಸಿನ್ಸ್ನ ಕೊಡಲಾಗುತ್ತೆ. ನಿಮಗೆ ಸ್ವಲ್ಪ ಹೋಮಿಯೋಪತಿಯಿಂದ ಗುಣ ಆಗ್ತಾ ಬಂದರೆ ತಾನಾಗಿ ಕಾನ್ಫಿಡೆನ್ಸ್ನೂ ಕೂಡ ನಿಮಗೆ ಗೊತ್ತಾಗುತ್ತೆ.
ಆಗುತ್ತೆ. ಒಂದ್ಸತಿ ಬಂದು ವಿಸಿಟ್ ಆದರೆ ನಿಮಗೆ ಎಲ್ಲ ಕ್ಲಾರಿಟಿಯಿಂದ ನಾವು ಕೂಡ ಪೇಷಂಟ್ ಕಂಡೀಷನ್ ನೋಡಿಕೊಂಡು ತದನಂತರ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ. ಡಾಕ್ಟರ್ ನಿಮ್ಮ ಜೊತೆ ಇನ್ನೂ ಕೂಡ ಮಾತಾಡ್ತೀನಿ. ವೀಕ್ಷಕರಿಗೆ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಮುಗಿಸಿ ಫ್ರೀ ಆಗಿ ಕೂತ ಲವ್ಲಿ ಲೇಡೀಸ್ ಗೆ ಫೇರ್ ಟೈಮ್ ಪಾಸ್. ಫಿಟ್ನೆಸ್, ಲೈಫ್ ಸ್ಟೈಲ್, ಕೌಶಲ್ಯ ಎಲ್ಲವೂ ಸಿಗೋ ಸೂಪರ್ ಬಜಾರ್ ಶಾಪಿಂಗ್. ಪೇ ಮಾಡೋ ಹಾಗಿಲ್ಲ, ಗೆಸ್ಟ್ ಮಾಡಿದ್ದೆಲ್ಲ ಮನೆಯಲ್ಲಿ ಕೂತು ನೋಡಿ ಎಂಜಾಯ್ ಮಾಡೋ ಟೈಮ್. ಕರ್ನಾಟಕದಾದ್ಯಂತ ಈ ನೆಟ್ವರ್ಕ್ಗಳಲ್ಲಿ ಸುದ್ದಿ ಟಿವಿ ಲಭ್ಯ. ಬ್ರೇಕ್ ಬಳಿಕ ನಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ಡಾಕ್ಟರ್ ಪ್ರಶಾಂತ್. ಡಾಕ್ಟರ್, ಹೇಳ್ತಾ ಇದ್ರಿ ಸಾಕಷ್ಟು ವಿಚಾರಗಳನ್ನು ಕೂಡ ನಮ್ಗೆ ತಿಳಿಸ್ಕೊಟ್ರಿ. ಹಾಗೆ ಈಗ ಚಳಿಗಾಲದಲ್ಲಿ ಇದು ಜಾಸ್ತಿ ಕಂಡುಬರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್, ಇದ್ರ ಬಗ್ಗೆ ಹೇಳಿದಾರೆ? ಹೌದು, ಖಂಡಿತವಾಗ್ಲೂ. ಸೊ ಏನಾಗುತ್ತೆ, ಆಲ್ಮೋಸ್ಟ್ 70-80% ಜನರಲ್ಲಿ ಏನಿದೆ ಅಂದರೆ ಚಳಿಗಾಲದಲ್ಲಿ ನನಗೆ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗುತ್ತೆ ಅನ್ನೋರು ಜಾಸ್ತಿ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಸೊ ಚಳಿಗಾಲದಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಖಂಡಿತವಾಗ್ಲೂ, ಸೊ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಒಂದು ಆರ್ಥರೈಟಿಸ್ ಇರ್ತಕ್ಕಂಥ ಒಂದು ಪೇಷಂಟ್ಸ್ಗಳಿಗೆ ಚಳಿಗಾಲ ಅನ್ನೋದು ತುಂಬ ಸಪೋರ್ಟ್ ಮಾಡ್ತಾ ಬರುತ್ತೆ. ಸೊ ಅದು ತುಂಬ ಕೋಲ್ಡ್ ಆಗಿರೋದ್ರಿಂದ ಆಗಿರ್ಬೋದು, ಮಸಲ್ ಸ್ಟ್ರಂಕ್ ಆಗೋದ್ರಲ್ಲಾಗಿರ್ಬೋದು, ಸೊ ಅದ್ರ ಜೊತೆಗೆ ನರಗಳ ಒತ್ತಡ ಅನ್ನೋದಾಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಚಳಿಗಾಲದಲ್ಲಿ ಎಗ್ರಿವೇಟ್ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ಎಷ್ಟೋ ಜನಕ್ಕೆ ಇದೇ ಒಂದು ತೊಂದರೆ ಈ ನೆಗ್ಲೆಕ್ಟ್ ಮಾಡೋದಕ್ಕೆ ಕಾರಣನೇ ಸೊ ಈ ಒಂದು ಸೀಸನ್ ವೇರಿಯೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಕೆಲವರಿಗೆ ಚಳಿಗಾಲದಲ್ಲಿ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂದರೆ, ಸೊ ಚಳಿಗಾಲದಲ್ಲಿ ಸ್ವಲ್ಪ ನೋವಿನ ಮಾತ್ರೆಗಳು ತಗೊಳ್ಳೋದು, ಒಂದು 5-6 ತಿಂಗಳು ಸ್ಟಿರಾಯ್ಡ್ ಮಾತ್ರೆಗಳ ಕೋರ್ಸ್ಗಳು ತೊಗೊಳ್ಳೋದು, ಸೊ ತೊಗೊಂಡಾಗ ಬೆಟರ್ ಆಗುತ್ತೆ. ಆಮೇಲೆ ತದನಂತರ ಬೇಸಿಗೆಯಲ್ಲಿ ನೋವೇ ಇಲ್ಲ ಅಂದ ತಕ್ಷಣ ಬಿಟ್ಟುಬಿಡ್ತಾರೆ, ಮತ್ತೆ ತಿರ್ಗಾ ಮಳೆಗಾಲ ಸ್ಟಾರ್ಟ್ ಆಗೋದಾಗಿರ್ಬೋದು, ನೆಕ್ಸ್ಟ್ ಚಳಿಗಾಲ ಸ್ಟಾರ್ಟ್ ಆಗೋದಾಗಿರ್ಬೋದು. ಸೊ ತಿರ್ಗಾ ಕಾಣಿಸ್ಕೊಂಡಾಗ ಅದೇ ಕಾಯಿಲೆ ಮತ್ತೆ ರಿಪೀಟ್ ಬಂದಾಗ ತೀವ್ರತೆ ಮುಂಚೆಗಿಂತಲೂ ಜಾಸ್ತಿ ಇರುತ್ತೆ. ಆ್ಯಂಡ್ ಆ ತೀವ್ರತೆ ಜೊತೆಗೆ ಯಾವುದೇ ರೀತಿ ಸ್ಟಿರಾಯ್ಡ್ಸ್ ತೊಗೊಂಡ್ರೂ ಕೂಡ ಬಾಡಿ ಸೆಟ್ ಆಗ್ತಾ ಇರೋದಿಲ್ಲ. ಸೊ ಬಾಡಿ ಅನ್ನೋದು ಯಾವುದೇ ಮಾತ್ರೆಗಳಿಗೂ ಸೆನ್ಸಿಟಿವ್ ಇರೋದಿಲ್ಲ, ಪ್ರತಿಯೊಂದು ಮಾತ್ರೆ ಪ್ರತಿಯೊಂದು ಆ್ಯಂಟಿಬಯೋಟಿಕ್ಸ್ಗೂ ಕೂಡ ರೆಸಿಸ್ಟೆಂಟ್ ಆಗೋ ರೀತಿಯಲ್ಲಿ ಮಾತ್ರೆಗಳಿಗೆ ಪೇಷಂಟ್ಸ್ ಅಡಿಕ್ಟ್ ಆಗಿರ್ತಾರೆ ಅಂತಲೂ ಹೇಳ್ಬೋದು. ಸೊ ಈ ರೀತಿಯಿಂದ ನೋಡಿದಾಗ ಕೆಲವೊಬ್ಬರಿಗೆ ಒಂದು ಮಂಡಿ ನೋವು ಅನ್ನೋದಾಗಿರ್ಬೋದು, ಇಲ್ಲ ಜಾಯಿಂಟ್ ಪೇನ್ಸ್ ಯಾವುದೇ ರೀತಿ ಆಗಿರ್ಬೋದು, ಅದು ಕತ್ತು ನೋವಿಂದ ಹಿಡಿದು ಮೈಯಲ್ಲಿ ಬರತಕ್ಕಂಥ ಪ್ರತಿಯೊಂದು ನರದ ಮೇಲೆ ಒತ್ತಡ ಇರುವಂಥ ನೋವುಗಳು ಸೊ ಈ ಚಳಿಗಾಲದಲ್ಲಿ ರೇಡಿಯೇಟ್ ಆಗ್ತಾ ಬರುತ್ತೆ. ಆ್ಯಂಡ್ ತದನಂತರ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ ಅಂತಲೂ ಹೇಳ್ಬೋದು. ಇವಾಗ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ತಾ ಇಲ್ಲ, ಉರಿ ಅನ್ನೋದು ಕಾಣಿಸ್ಕೊಳ್ತಾ ಇಲ್ಲ, ಜಸ್ಟ್ ನಾನು ಏನಾದರೂ ಕೆಲಸ ಮಾಡಿದಾಗ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್, ಸೊ ಇಲ್ಲ ಅಂತಂದಾಗ ಕಾಣಿಸ್ಕೊಳ್ಳೋದಿಲ್ಲ, ಒಂದು 2 ದಿವಸ ನಾನು ರೆಸ್ಟ್ ಮಾಡಿದಾಗ ತದನಂತರ ನಂಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇವೆಲ್ಲನೂ ಕೂಡ ಪೇಷಂಟ್ಸ್ನ ಒಂದು ಡೈಲಿ ಹ್ಯಾಬಿಚುವೇಟ್ ಆಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸೀಸನಲ್ ವೇರಿಯೇಷನ್ ಇದ್ದೇ ಇರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಇದೇನೋ ಕೂಡ ಏನಾಗುತ್ತೆ, ಸೀಸನಲ್ ವೇರಿಯೇಷನ್ಸಲ್ಲಿ ಯಾರಿಗೆ ಚಳಿಗಾಲದಲ್ಲಿ ತುಂಬ ಜಾಸ್ತಿ ನೋವಾಗುತ್ತೆ, ಸ್ವಲ್ಪ ಹಾಟ್ ಅಪ್ಲಿಕೇಶನ್ ಅಂದರೆ ಈ ಹಾಟ್ ಬ್ಯಾಗ್ಗಳ ಇಟ್ಕೊಳ್ಳೋದಾಗಿರ್ಬೋದು, ವಾಟರ್ ಬ್ಯಾಗ್ ಸಿಗ್ತಾ ಬರುತ್ತೆ, ಅದನ್ನು ಅಪ್ಲೈ ಮಾಡೋದಾಗಿರ್ಬೋದು. ಆ್ಯಂಡ್ ಕೆಲವೊಬ್ಬರು ಸೊ ಜೀವನ ಪರ್ಯಂತ ಈ ನೀ ಕ್ಯಾಪ್ಗಳು ಹಾಕೋದಾಗಿರ್ಬೋದು, ನೀ ಬ್ರೇಸ್ಗಳು ಹಾಕೊಳ್ಳೋದಾಗಿರ್ಬೋದು, ಸೊ ಇದ್ರ ಮುಖಾಂತರ ಕೂಡ ಗ್ರಿಪ್ ಸಿಗುತ್ತೆ. ಬಟ್ ಪ್ರತಿಯೊಬ್ಬರು ಕೂಡ ತುಂಬಾ ರಿಸ್ಟ್ರಿಕ್ಷನ್ ಇದೆ, ತುಂಬ ಡಿಫಾರ್ಮಿಟಿಯಿಂದಾಗ ನೀ ಕ್ಯಾಪ್ಗಳು ಹಾಕ್ಕೊಂಡು ಓಡಾಡೋದು ಕೂಡ ತುಂಬ ಸೂಕ್ತ. ಬಟ್ ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಖಂಡಿತವಾಗ್ಲೂ ಅವಶ್ಯಕತೆ ಇರುತ್ತೆ. ಸೊ ಜನ್ರಲಿ ನೋಡಬೇಕು ಅಂದರೆ ನಾರ್ಮಲ್ ಇರ್ತಕ್ಕಂಥ ಪರ್ಸನ್ಸ್ಗೂ ಚಳಿಗಾಲದಲ್ಲಿ ಎದ್ದ ತಕ್ಷಣ ತುಂಬ ಚಳಿ ಇತ್ತು, ಸೊ ಅದು 20 ಡಿಗ್ರಿಗಿಂತಲೂ ಕೆಳಗಡೆ ಚಳಿಗಳನ್ನ ನೋಡ್ತಾ ಇದ್ದೀವಿ ಅಂದಾಗ ಕೈಕಾಲುಗಳು
ಗಳು ನಾರ್ಮಲ್ ಪರ್ಸನ್ಸ್ ಗೆ ಹಿಡ್ಕೊಳ್ತಾ ಬರುತ್ತೆ. ಸೊ ಇನ್ನು ಆರ್ಥರೈಟಿಸ್ ಪೇಷಂಟ್ಸ್ ಗಳಲ್ಲಂತೂ ಖಂಡಿತವಾಗ್ಲೂ ಸ್ಟಿಫ್ನೆಸ್ ಇರುತ್ತೆ. ಅಂಡ್ ಕೆಲವೊಬ್ರು ಎದ್ದ ತಕ್ಷಣ ಒಂದು 5 ನಿಮಿಷ ಸ್ವಲ್ಪ ಉಗುರು ಬೆಚ್ಚನ ನೀರಲ್ಲಿ ಕೈ ಇಡ್ತಾರೆ. ಸೊ ಬಿಕಾಸ್ ಆ ಸ್ಟಿಫ್ನೆಸ್ ಅನ್ನೋದು ಕಡಿಮೆ ಆಗಲಿ ಅಂತ. ಸೊ ಇಂಥವ್ರು ಏನ್ ಮಾಡ್ಬೇಕು, ಬೆಳಗಿನ ಜಾವ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿನ ಮಾಡೋಕೆ ಹೋಗ್ಬೇಕು. ಒಂದು 5 ರಿಂದ 10 ನಿಮಿಷ ವಾಕ್ ಮಾಡೋದಾಗಿರ್ಬೋದು, ಜಾಯಿಂಟ್ಗಳ ಮೂವ್ಮೆಂಟ್ಗಳ ಮಾಡೋದಾಗಿರ್ಬೋದು, ಇವೆಲ್ಲನೂ ಏನಾಗುತ್ತೆ ಸೀಸನಲ್ ವೇರಿಯೇಷನ್ಸ್ ಇರೋರಿಗೆ ಒಳ್ಳೇದಾಗ್ತಾ ಬರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ನಾವು ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀವಿ, ಎಷ್ಟು ಮೆಡಿಟೇಷನ್ಸ್ ಮಾಡ್ತೀವಿ, ಸೊ ಇವೆಲ್ಲನೂ ಕೂಡ ರೂಮಟಾಯ್ಡ್ ಆರ್ಥರೈಟಿಸ್ ಇರತಕ್ಕಂಥ ಪೇಷಂಟ್ಸ್ಗೆ ಆ್ಯಂಡ್ ಅದ್ರ ಜೊತೆ ಜೊತೆಗೆ ಯಾವುದೇ ರೀತಿ ಆರ್ಥರೈಟಿಸ್ ಇದ್ದರೂ ಕೂಡ ಸೊ ಇವೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಗೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇರೋ ಕಾಯಿಲೆನ ಒಂದು ಮೇಂಟೈನ್ ಮಾಡೋದ್ರಲ್ಲಾಗಿರ್ಬೋದು, ಬೆಟರ್ ಮಾಡೋದ್ರಲ್ಲಾಗಿರ್ಬೋದು, ಸೊ ಪ್ರತಿಯೊಂದರಲ್ಲೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಡಾಕ್ಟರ್, ಈಗ ಈ ಸಮಸ್ಯೆ ಒಂದ್ಸಲ ಕಾಣಿಸ್ಕೊಳ್ತು ಅಂದ್ರೆ ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಮಧ್ಯದಲ್ಲೇ ಗುಣಪಡಿಸ್ಬೋದಾ ಹೇಗೆ? ಖಂಡಿತವಾಗ್ಲೂ. ಸೊ ಯಾರು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಬರ್ತಾರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ ಕಾರ್ಯಕ್ರಮದಲ್ಲಿ, ಪೈನ್ ಅನ್ನೋದು ಫಸ್ಟ್ ಸ್ಟೇಜ್ ಆಗಿರುತ್ತೆ. ಸೊ ಸುಮ್ಮನೆ ಸ್ವಲ್ಪ ನೋವು ಬರ್ತಾ ಇದೆ, ಬರೀ 1 ತಿಂಗಳಿಂದ ನೋವಿದೆ, 1.5 ತಿಂಗಳಿಂದ ನೋವಿದೆ, ಇದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆನಾ ಅಂತ ಎಷ್ಟೋ ಜನ ಇರ್ತಾರೆ. ಸೊ ಅದು ಯಾವುದೇ ರೀತಿಯಿಂದನೂ ಕೂಡ ಸಮಸ್ಯೆಗೆ ಪರಿಹಾರ ಅನ್ನೋದು ಅದರಿಂದ ಸಿಗೋದಿಲ್ಲ. ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇನಿಷಿಯಲ್ ಸ್ಟೇಜಲ್ಲಿ ತೊಗೊಂಡ್ರೆ ಯಾವುದೇ ರೀತಿಯೂ ಕೂಡ ನಾವು ಕಂಡೀಷನ್ ಲಾಸ್ಟ್ ಸ್ಟೇಜ್ಗೆ ಹೋಗೋವರೆಗೂ ನಾವು ಬಿಡೋಕ್ಕಾಗೋದಿಲ್ಲ. ಬಿಕಾಸ್ ಎಷ್ಟೋ ಜನ ತಲೆಯಲ್ಲಿರೋದು ಇವಾಗ ಆರ್ಥರೈಟಿಸ್ ಅಂತ ಬಂದಾಗ ಏನು ಪ್ರತಿ ಕೆಲವು ವೈದ್ಯರು ಕೂಡ ಹೇಳ್ತಾ ಇರ್ತಾರೆ ಜೀವನ ಪರ್ಯಂತ ಮಾತ್ರ ತಗೊಳ್ಳೇಬೇಕು, ಲೈಫ್ ಲಾಂಗ್ ಮೆಡಿಕೇಷನ್ಸ್ ನೀಡ್ ಇದ್ದೇ ಇರುತ್ತೆ. ಆ್ಯಂಡ್ ಎಷ್ಟೋ ಜನ ಇಂದಿಗೂ ಕೂಡ ಮೋರ್ ದೆನ್ 50% ಜನ ಸ್ಟಿರಾಯ್ಡ್ಸ್ ತಗೋತಾ ಇದ್ದಾರೆ ಆರ್ಥರೈಟಿಸ್ ಪೇಷಂಟ್ಸ್ ಅಂತಲೂ ಕೂಡ ಹೇಳ್ಬೋದು. ಓನ್ಲಿ ಬಿಕಾಸ್ ಅದು ಕಾಯಿಲೆ ವಾಸಿನೇ ಆಗೋದಿಲ್ಲ ಅನ್ನೋ ಸ್ಟೇಜಲ್ಲಿ ಪೇಷಂಟ್ಸ್ ಇದ್ದಾರೆ. ಆ್ಯಂಡ್ ಅವ್ರಿಗಿರ್ತಕ್ಕಂಥ ಆರ್ ಎ ಫ್ಯಾಕ್ಟರ್ ಆಗಿರ್ಬೋದು, CRP ಅನ್ನೋದಾಗಿರ್ಬೋದು, ಸೊ ಆ್ಯಂಟಿ CCP ಅನ್ನೋದಾಗಿರ್ಬೋದು, ಇವೆಲ್ಲ ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ ರಿಮಿಟೆಡ್ ಆರ್ಥರೈಟಿಸ್ಗೆ ಮಾಡಿಸ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಇದೆಲ್ಲ ಕೂಡ ಇವೊಂದು ಸ್ಟೆರಾಯ್ಡ್ಸ್ ತೊಗೊಂಡ್ರೂ ಜಾಸ್ತಿ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಬಿಕಾಸ್ ಪೇಷಂಟ್ಸ್ ಮಾತ್ರೆಗಳು ತಗೊಳ್ತಾ ಇರೋದು ಅವರ ನೋವು ಅನ್ನೋದು ಮುಂದೆ ಹೂಡೋಕ್ಕೆ ಹೊರತು ಯಾವುದೇ ರೀತಿ ಕಾಯಿಲೆ ಅನ್ನೋದು ವಾಸಿ ಆಗೋದಕ್ಕಲ್ಲ ಅಂತ ಹೇಳ್ಬೋದು. ಬಿಕಾಸ್ ಕಾಯಿಲೆ ವಾಸಿ ಆಗಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಇರತಕ್ಕಂಥ ರೋಗ ನಿರೋಧಕ ಶಕ್ತಿನೇ ಜಾಸ್ತಿ ಆಗಬೇಕು. ಇನ್ ಕೇಸ್ ಆಫ್ ಆರ್ಥರೈಟಿಸ್ ನಮ್ಮ ಮೆಟಬಾಲಿಸಮ್ ಇಂಪ್ರಾಪರಿಂದ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಮ್ಮ ಊಟ ತಿಂಡಿಯಲ್ಲಿ ವೇರಿಯೇಷನ್ ಆಗಲೇಬೇಕು. ಸೊ ಅದರ ಜೊತೆಗೆ ಯಾರಿಗೆ ಡಿಜೆನರೇಟಿವ್ ಆರ್ಥರೈಟಿಸ್ ಇರುತ್ತೆ, ಯಾರಿಗೆ ತುಂಬ ವೆಯ್ಟ್ ಇರೋದ್ರಿಂದ, ತುಂಬ ಸ್ಟ್ರೆಸ್ ತೊಗೊಳ್ಳೋದ್ರಿಂದ, ಸೊ ನಮ್ಮ ಮಾಡ್ತಕ್ಕಂಥ ಮೆಕ್ಯಾನಿಕಲ್ ಇಂಜುರೀಸ್ಗಳಿಂದ ತೊಂದರೆ ಇರುತ್ತೆ, ಸೊ ಅವ್ರಿಗೂ ಕೂಡ ಅದೇ ಹೇಳ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್ ಆ ಒಂದು ಕಂಡೀಷನ್ಸಿಂದ ಹೊರಗೆ ಬರಬೇಕಾದ್ರೆ ಕಾಸ್ನ ನೋಡಿಕೊಂಡು ಆ ಕಾಸ್ ಮುಖಾಂತರ ಟ್ರೀಟ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಆರ್ಥರೈಟಿಸ್ ಇಸ್ ಅ ಟ್ರೀಟಬಲ್ ಡಿಸೀಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಸಮ್ ಆಫ್ ದ ಕೇಸಸಲ್ಲಿ ಕ್ಯೂರು ಕೂಡ ಮಾಡಲಾಗಿದೆ. ಸೊ ಕ್ಯೂರ್ ಇನ್ ದ ಸೆನ್ಸ್ ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅವರ ಬಾಡಿ ಒಂದು ಲೈಫ್ ಸ್ಟೈಲ್ ಮುಖಾಂತರ, ಅವರ ಬಾಡಿಯ ಒಂದು ಜೀವನ ಶೈಲಿ ಜೊತೆ ಆಹಾರ ಪದ್ಧತಿ ಮುಖಾಂತರ, ನಾವು ಕೊಡುವಂಥ ಒಂದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮಾತ್ರೆ ಮುಖಾಂತರ ಪೇಷಂಟ್ಸ್ಗೆ ಒಂದು ಶಾಶ್ವತ ಪರಿಹಾರ ಕೊಡೋದ್ರಲ್ಲಾಗಿರ್ಬೋದು. ಆ್ಯಂಡ್ ಒಂದ್ಸತಿ ಪರಿಹಾರ ಕೊಟ್ಟ ಮೇಲೆ ಮತ್ತೆ ತಿರ್ಗಾ ಆ ಕಾಯಿಲೆ ಅನ್ನೋದು ಮರುಕಳಿಸದೇ ಇರುವಂಥ ಸ್ಟೇಜಲ್ಲಿ ತರೋದಾಗಿರ್ಬೋದು. ಸೊ ಇವೆಲ್ಲದರಿಂದನೂ ಕೂಡ ಪೇಷಂಟ್ಸ್ಗೆ ಒಂದು ಬೆಟರ್ಮೆಂಟ್ ಅನ್ನೋದನ್ನು ಕೊಡ್ತಾ ಇದ್ದೀವಿ ಖಂಡಿತವಾಗ್ಲೂ ಅಂತಲೇ ಹೇಳ್ಬೋದು. ಡಾಕ್ಟರ್, ಇನ್ನು ಟ್ರೀಟ್ಮೆಂಟಿಗೆ ಬರೋದಾದ್ರೆ ಈಗ ವಯಸ್ಸಿಗೆ ತಕ್ಕಾಗೆ ಟ್ರೀಟ್ಮೆಂಟ್ ಇರುತ್ತಾ ಹೇಗೆ ಅಂತ? ಖಂಡಿತವಾಗ್ಲೂ ವಯಸ್ಸಿಗೆ ತಕ್ಕಂತೆ ಅನ್ನೋದಕ್ಕಿಂತಲೂ ಪ್ರತಿಯೊಂದು ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಕೊಡುವಂಥ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್ ಅಂತ ಆಗಿರುತ್ತೆ. ಸೊ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತಿದ್ದಂಗೆ ಏನಾಗುತ್ತೆ, ಸೊ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅವರದೇ ಆದಂಥ ಮೆಂಟಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವೇರಿಯೇಷನ್ಸ್ ಇರುತ್ತೆ. ಆ್ಯಂಡ್ ಅದರ ಅನುಗುಣವಾಗಿಯೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇವಾಗ ಸಪೋಸ್ ಒಂದು 2 ಆರ್ಥರೈಟಿಸ್ ಪೇಷಂಟ್ಸ್ ಬಂದಿದ್ದಾರೆ, ಜನರಲಿ 2 ಮಂಡಿನವು ಇರತಕ್ಕಂಥ 2 ಪೇಷಂಟ್ಸ್ ಬಂದಿದ್ದಾರೆ, ಅದು ಒಂದೇ ಫ್ಯಾಮಿಲಿದಾಗಿದ್ದರೂ ಕೂಡ ತೊಂದರೆ ಇಲ್ಲ. ಸೊ ಯಾವಾಗ ಅವರ ಬಿಹೇವಿಯರ್ ಅನ್ನೋದಾಗಿರ್ಬೋದು, ಅವರ ಊಟ ತಿಂಡಿಯಲ್ಲಾಗಿರ್ಬೋದು, ಅವರ ನಿದ್ದೆ ಅನ್ನೋದಾಗಿರ್ಬೋದು, ಅವರ ಲೈಫ್ ಸ್ಟೈಲ್ ಅನ್ನೋದಾಗಿರ್ಬೋದು, ಅವರು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಬೇಕಾಗಿರುತ್ತೆ. ಸೊ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಅನ್ನೋದು ನಾವು ಯಾವಾಗ ತಗೋತೀವಿ ಅಲ್ಲಿ ದ ಎಕ್ಸಾಕ್ಟ್ ಕಾಸ್ ಫಾರ್ ದ ಡಿಸೀಸ್ ನಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಕಾರಣದ ಮುಖಾಂತರ ಏನಾಗುತ್ತೆ, ಒಂದು ನಾವು ಆ ಲಕ್ಷಣ ಅನ್ನೋದನ್ನು ತೆಗಿತಾ ಇದ್ದೀವಿ. ಆರ್ಥರೈಟಿಸಿಂದ ಬರುವಂಥ ಲಕ್ಷಣಗಳೇ ಈ ನೋವು, ಊತ ಅನ್ನೋದಾಗಿರ್ಬೋದು, ಮತ್ತು ಈ ಕೈಕಾಲುಗಳು ಬೆಂಡಾಗೋದಾಗಿರ್ಬೋದು, ಇವೆಲ್ಲ ಒಂದು ಲಕ್ಷಣಗಳು. ಸೊ ಲಕ್ಷಣಗಳು ಹೋಗಬೇಕು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಅನ್ನೋದು ನಾವು ಕಾರಣಕ್ಕೆ ಕೊಡ್ತಾ ಇದ್ದೀವಿ. ಸೊ ಯಾವಾಗ ಕಾರಣ ಅನ್ನೋದು ಪೂರ್ತಿಯಾಗಿ ವಾಸಿ ಆಗುತ್ತೆ, ಖಂಡಿತವಾಗ್ಲೂ ಆ ಒಂದು ಕಾರಣದಿಂದ ಬರೋ ಲಕ್ಷಣನೂ ಕೂಡ ವಾಸಿ ಆಗ್ತಾ ಬರುತ್ತೆ. ಆ್ಯಂಡ್ ಇನ್ ದ ಸೆನ್ಸ್ ಯಾವಾಗ ಕಾರಣನೇ ಟ್ರೀಟ್ ಆಗ್ತಾ ಇದೆ ಅಂದಾಗ ಅದು ಲೈಫ್ ಲಾಂಗ್ ಸೊಲ್ಯೂಷನ್ ಆಗಿರುತ್ತೆ. ಈ ರೀತಿಯಿಂದ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಒಂದ್ಸತಿ ವಾಸಿ ಆದಮೇಲೆ ಮತ್ತೆ ತಿರ್ಗಾ ಬರದೇ ಇರೋ ಥರ ಡೋಸೇಜ್ ಕೂಡ ನಾವು ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಡಿಫೆಂಟ್ ಆಗುತ್ತೆ, ಅದು ಯಾವುದೇ ರೀತಿ ಏಜ್ ಫ್ಯಾಕ್ಟರ್ ಇದ್ದರೂ ಕೂಡ ಅವ್ರ ಬಾಡಿಗೆ ತಕ್ಕಂತೆ ಒಂದು ಕಾನ್ಸ್ಟಿಟ್ಯೂಷನ್ ಮಾತ್ರೆ ಮುಖಾಂತರ ಒಂದು ಕಂಪ್ಲೀಟ್ ಬೆಟರ್ಮೆಂಟ್ನ ಕೊಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸಂಧಿವಾತ ಅಂತಂದ್ರೆ ಸಾಕಷ್ಟು
ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಕೆಲವೊಬ್ರು ಸಂಧಿವಾತ ಅಂತಂದ್ರೆ ಮೂಳೆ ಸವಿಯೋದು ಕೂಡ ಅಂತ ಅವ್ರಿಗೆ ಸಾಕಷ್ಟು ಮಂದಿರಲ್ಲಿ ಗೊತ್ತಿದೆ. ಈಗ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಏನಾಗತ್ತೆ ಇವಾಗ ಪೇಷಂಟ್ ಸಪೋಸ್ ಏನಾಗತ್ತೆ, ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಂದ್ರೆ ಏನು ಸರ್, ಆಸ್ಟಿಯೋ ಪೋರೋಸಿಸ್ ಅಂದ್ರೆ ಏನು, ಆಸ್ಟಿಯೋ ಫೈಟ್ಸ್ ಅಂದ್ರೆ ಏನು, ಸೊ ಯಾ ಜಾಯಿಂಟ್ ಪೇನ್ಸ್ಗಳಲ್ಲೇ ನಾವು 108 ತರ ನಾವು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಇವಾಗ ಮಂಡಿ ನೋವು ಬರ್ತಾ ಇದೆ, ನಿಮಗೆ ಸಂಧಿವಾತ ಇದೆ ಅಂದ ತಕ್ಷಣ ಏನಾಗುತ್ತೆ, ಮೂಳೆ ಸವಿತ ಇದೆ ಅಂತ ಒಂದು ಕ್ಯಾರೆಕ್ಟರ್ ಪ್ರತಿಯೊಂದು 90% ಜನ ಹೇಳೋದು ಕೂಡ ಇದೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಂದಾಗ ನಾನು ಮುಂಚೆನೂ ಡಿಫೈನ್ ಮಾಡ್ತಾ ಇದ್ದೆ, ಸೊ ಸೈನೋವಿಯಲ್ ಫ್ಲೂಯಿಡ್ ಅನ್ನೋದು ಕಡಿಮೆ ಆಗ್ತಾ ಇದೆ ಇಲ್ಲ ಡ್ರೈ ಆಗ್ತಾ ಇದೆ, ಸೊ ಅಲ್ಲಿರ್ತಕ್ಕಂಥ ನರಗಳ ಮೇಲೆ ಒತ್ತಡ ಬರ್ತಾ ಇದೆ ಅಂದರೆ ನಾವು ಅದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಮೂಳೆ ಸವಿತಾ ಇದೆ, ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ, ಬಾಡಿಯಲ್ಲಿ ಕ್ಯಾಲ್ಶಿಯಂ ಉತ್ಪತ್ತಿ ಅನ್ನೋದು ಕಡಿಮೆ ಆಗ್ತಾ ಇದೆ. ಸೊ ಅಂತಂದಾಗ ಅಂಥ ಕಂಡೀಷನ್ಸ್ಗಳಲ್ಲಿ ನಾವು ಆಸ್ಟಿಯೋಪೊರೋಸಿಸ್ ಅಂತಲೂ ಕರಿತಾ ಬರ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಈ ಎರಡು ಮಂಡಿಯ ನಡುವೆ ಇರತಕ್ಕಂಥ ಗ್ಯಾಪ್ಗಳಲ್ಲಿ ಕ್ರಿಸ್ಟಲ್ಸ್ ಥರ ಫಾರ್ಮ್ ಆಗ್ತಾ ಇರುತ್ತೆ, ಸೊ ಅದು ಕಲ್ಲು ಥರ ಅಂತಲೂ ಹೇಳ್ಬೋದು. ಸೊ ಅದು ನರಕ್ಕೆ ಚುಚ್ಚೋ ಥರ ಅಂದರೆ ಪಿನ್ ನೀಡಲ್ಸ್ ಚುಚ್ಚೋ ಥರ ತೊಂದರೆ ಅನ್ನೋದನ್ನು ಕೊಡ್ತಾ ಇರುತ್ತೆ, ಸೊ ಅದನ್ನು ಆಸ್ಟಿಯೋಫೈಟ್ಸ್ ಅಂತಲೂ ಕೂಡ ನಾವು ಕರಿತಾ ಬರ್ತೀವಿ. ಸೊ ಈ ರೀತಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಒಂದು ಪೇನ್ ಬರ್ತಾ ಇದೆ ಅಂದರೆ ಅದು ಆರ್ಥ್ರೈಟಿಸ್ ಪೇನ್ ಅಂತ ಕನ್ಫರ್ಮ್ ಆಗಿದ್ರೂ ಕೂಡ ಅದರಲ್ಲಿ ಹಲವಾರು ವಿಭಾಗಗಳಿದೆ. ಸೊ ಅದರ ನಂತರ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡಲಾಗುತ್ತೆ. ಆ್ಯಂಡ್ ಇಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ನಾವು ಆರ್ಥ್ರೈಟಿಸ್ ಹೇಳ್ತಾ ಇದೆ, ಸುಮಾರು ಥರದ ಆರ್ಥ್ರೈಟಿಸ್ ಇದೆ. ಆ್ಯಂಡ್ ಎಷ್ಟೋ ಜನಕ್ಕೆ ಒಂದು ಸೆಕೆಂಡರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಂದರೆ ಯಾವುದೋ ಒಂದು ಕಾಯಿಲೆ ಇರುತ್ತೆ ನಮಗೆ, ಆ ಕಾಯಿಲೆಯಿಂದ ಬರುವಂಥ ತೊಂದರೆ ಅಂದರೆ ಕಾಂಪ್ಲಿಕೇಶನ್ ಮುಖಾಂತರನೂ ಕೂಡ ನಮಗೆ ತೊಂದರೆ ಹೆಚ್ಚಾಗ್ತಾ ಬರುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಸೋರಿಯಾಟಿಕ್ ಆರ್ಥ್ರೈಟಿಸ್, ಸೊ ಸೋರಿಯಸಿಸ್ ಅಂತಕ್ಕಂಥ ಒಂದು ಕಾಯಿಲೆಯಿಂದ ಬರುವಂಥ ಆರ್ಥ್ರೈಟಿಸ್ ಆಗಿರುತ್ತೆ, ಒಂದು ಡೀಪ್ ಕಾಸ್ ಇರುತ್ತೆ. ಸೊ ಆ ಡೀಪ್ ಕಾಸ್ನ ನಾವು ರಿಲೇಟ್ ಮಾಡ್ತಾ ಒಂದು ಟ್ರೀಟ್ಮೆಂಟ್ ಅನ್ನೋದು ಕೊಡ್ಬೋದು. ಸೊ ಖಂಡಿತವಾಗ್ಲೂ ಈ ಮೂಳೆ ಸವಿತ ಅನ್ನೋದು ಅಷ್ಟೇ ಆರ್ಥ್ರೈಟಿಸ್ ಆಗಿರಲ್ಲ, ಅದರಲ್ಲಿ ಹಲವು ವಿಭಾಗಗಳಿರುತ್ತೆ. ಸೊ ಅದ್ರ ನಂತರ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಅನ್ನೋದು ತಗೊಳ್ಳೋದಿರುತ್ತೆ. ಆ್ಯಂಡ್ ಯಾರಿಗೂ ಕೂಡ ಮೂಳೆ ಸವಿತ ಇದೆ ಅಂತ ಹೇಳಿದ್ರೆ ಅಲ್ಲಿ ಎಕ್ಸಾಕ್ಟಾಗಿ ಕಾಸ್ ಇರುತ್ತೆ, ಅದು ವೆಯ್ಟ್ ರಿಡಕ್ಷನ್ ಇರ್ಬೋದು, ಇಲ್ಲಾಂದರೆ ಸುಮಾರು ಥರದ ನಮ್ಮ ಬಾಡಿಗೆ ಅನುಗುಣವಾದಂಥ ಒಂದು ಮ್ಯಾನೇಜ್ಮೆಂಟ್ ಫ್ಯಾಕ್ಟರ್ಸ್ಗಳಿರುತ್ತೆ, ಅದನ್ನು ಮಾಡಿಕೊಂಡು ಇವನ್ ಅದನ್ನು ಕೂಡ ಟ್ರೀಟ್ ಮಾಡ್ತಾ ಬರ್ಬೋದು. ಈ ರೀತಿ ಒಂದಿಷ್ಟು ಡಿಫ್ರೆನ್ಷಿಯೇಷನ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನೊಂದು ಈಗ ಕ್ಯಾಲ್ಸಿಯಂ ಕೊರತೆ ಆದರೆ ಈ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ, ಹಾಗೆ ವೆಯ್ಟ್ ಲಿಫ್ಟಿಂಗ್ ಕೂಡ ಮಾಡ್ತಿರ್ತಾರೆ, ಕೆಲವೊಬ್ಬರು ಜಿಮ್ಮಲ್ಲಿ ವರ್ಕೌಟ್ ಕೂಡ ಮಾಡ್ತಾರೆ, ಹಾಗೆ ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂತ ಹೇಳಿದ್ರೆ ಇವಾಗ ಸುಮಾರು ಜನ ಪೇಷಂಟ್ ಆರ್ಥ್ರೈಟಿಸಲ್ಲಿ ನಾವು ಮೋರ್ ದೆನ್ 60-70% ಈ ಕ್ಯಾಲ್ಶಿಯಂ ಮಾತ್ರೆಗಳನ್ನ ತಗೋತಾ ಇರ್ತಾರೆ. ಸೊ ಕ್ಯಾಲ್ಶಿಯಂ ಬಾಡಿಲಿ ಕಡಿಮೆ ಆಗಿದೆ ಅಂತ ಡಾಕ್ಟರ್, ನಾನು ಕ್ಯಾಲ್ಶಿಯಂ ಮಾತ್ರೆಗಳು ತಗೋತಾ ಇದ್ದೀನಿ, 3 ತಿಂಗಳ ಕಾಲ ತಗೋಬೇಕು ಅಂತ ತಗೊಳ್ತಾ ಇರ್ತಾರೆ. ಸೊ ಒಂದು ತಿಂಗ್ ನಾನೇನು ಹೇಳ್ತೀನಿ ಅಂದರೆ, ಯಾರು ತುಂಬ ಕ್ಯಾಲ್ಶಿಯಂ ಮಾತ್ರೆಗಳು ತಗೋತಾರೆ, ಸೊ ಅವರಿಗೆ ಕ್ಯಾಲ್ಶಿಯಂ ಇಂಡ್ಯೂಸ್ಡ್ ಕ್ಯಾಲ್ಶಿಯಂ ಲಾಸ್ ಅಂತ ಹೇಳ್ತೀವಿ. ಸೊ ನಾವು ಕ್ಯಾಲ್ಶಿಯಂ ತಗೋತಾ ಇದ್ದೀವಿ, ಬಟ್ ಕ್ಯಾಲ್ಶಿಯಂ ತಗೊಳ್ತಾ ಇರೋದು ಅದು ಬಾಡಿಗೆ ಬೋನಲ್ಲೇ ಹೋಗ್ತಾ ಇದೆಯಾ ಅಂತಲೂ ಕೂಡ ಯಾರಿಗೂ ಕೂಡ ಹೇಳಕ್ಕೆ ಬರೋದಿಲ್ಲ. ಸೊ ಈ ರೀತಿಯಿಂದ ಎಷ್ಟೋ ಜನಕ್ಕೆ ಕೆಲವೊಂದು ಆರ್ಗನ್ಸ್ ಮೇಲೂ ಕೂಡ ಕೂತ್ಕೋಬೋದು, ಈ ರೀತಿಯಿಂದ ನಮಗೆ ಇರುವಂಥ ಕ್ಯಾಲ್ಶಿಯಮು ಕೂಡ ಲಾಸ್ ಆಗ್ಬೋದು. ಈ ರೀತಿಯಾಗಿ ಕ್ಯಾಲ್ಶಿಯಂ ತುಂಬ ತಗೊಳ್ತಕ್ಕಂಥ ಪೇಷಂಟ್ ಕಾಂಪ್ಲಿಕೇಟ್ ಆಗೋರು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರು ಕೂಡ ಕ್ಯಾಲ್ಶಿಯಂ ಮೆಡಿಸಿನ್ಸ್ಗಳನ್ನು ಸುಮಾರು ದಿವಸ ತೊಗೊಳಕ್ಕೆ ಹೋಗಬಾರ್ದು, ಬಿಕಾಸ್ ಅದು ನಮ್ಮ ಬಾಡಿಗೆ ತೊಂದರೆನೂ ಕೂಡ ಉಂಟಾಗ್ತಾ ಬರುತ್ತೆ. ಆ್ಯಂಡ್ ಹೊರಗಡೆಯಿಂದ ಸಪ್ಲಿಮೆಂಟ್ ತೊಗೊಳ್ಳೋ ರೀತಿಯಿಂದ ಆಗುತ್ತೆ. ಇನ್ ಕೇಸ್ ಆಫ್ ಕ್ಯಾಲ್ಶಿಯಮೇ ಕಡಿಮೆ ಇದ್ರೆ ನಮ್ಮ ಬಾಡಿಯಲ್ಲೇ ಕ್ಯಾಲ್ಶಿಯಂ ಉತ್ಪತ್ತಿ ಮಾಡ್ತಕ್ಕಂಥ ಕೆಲವು ಆಹಾರಗಳಿವೆ, ಅದು ಹಾಲಾಗಿರ್ಬೋದು, ಮೊಟ್ಟೆ ಅನ್ನೋದಾಗಿರ್ಬೋದು, ಸೊ ಹಸಿರು ತರಕಾರಿಗಳಿಂದ ನಮ್ಮ ನರಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಇವೆಲ್ಲನೂ ಕೂಡ ನಮ್ಮ ಬಾಡಿಲಿ ನಾರ್ಮಲಿನೇ ಕ್ಯಾಲ್ಶಿಯಂ ಉತ್ಪತ್ತಿ ಮಾಡ್ತಾ ಇರುತ್ತೆ. ಆ್ಯಂಡ್ ಒಂದು ನಮಗೆ ಏನು ಬಾಡಿ ಲಿಫ್ಟಿಂಗ್ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ವೀಕ್ನೆಸ್ ಇದೆ ಅಂತ ಮಸಲ್ಸ್ ಗ್ರೋತ್ ಮಾಡೋಕ್ಕಂತ, ಸೊ ಏನು ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ ಅಂಥವರಲ್ಲೂ ಕೂಡ ಪೇನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಅಂಥವರು ಇನ್ನೂ ಕಾಯಿಲೆ ಅನ್ನೋದು ತರಿಸ್ಕೊಳ್ತಾರೆ. ಸೊ ಸಸ್ಟೈನಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಬ್ಬರು ಜಸ್ಟ್ 3 ಲೀಟರ್ಸ್ ನೀರು ಕುಡಿಯೋದ್ರಿಂದ ಪರ್ ಡೇ ಅವ್ರ ಬಾಡಿ ಕರೆಕ್ಟಾಗಿ ಹೈಡ್ರೇಟೆಡ್ ಆಗಿರುತ್ತೆ, ಬಟ್ ಕೆಲವೊಬ್ಬರಿಗೆ 4 ಲೀಟರ್ ಕುಡಿದ್ರು ಕೂಡ ಸಾಕಾಗ್ತಾರಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ವೆಯ್ಟ್ ಅಂತ ಹೇಳ್ತೀವಿ. ಸೊ ನಮ್ಮ ಬಾಡಿಗೆ ಯಾವ ಥರ ಸೆಟ್ ಆಗುತ್ತೆ, ನಮ್ಮ ಬಾಡಿಗೆ ಏನು ನೀಡ್ ಇರುತ್ತೆ, ನಮ್ಮ ಎಷ್ಟು ಸಸೆಪ್ಟಬಿಲಿಟಿ ಇರುತ್ತೆ, ಇದೆಲ್ಲ ತಿಳ್ಕೊಂಡು ನಾವು ಕರೆಕ್ಟಾಗಿ ಆಹಾರ ಪದ್ಧತಿ ಆಗಿರೋದು ಇವೆಲ್ಲ ಮೇಂಟೈನ್ ಮಾಡಿದ್ರೆ ಸೊ ಯಾವುದೇ ರೀತಿ ತೊಂದರೆಯಿಂದಲೂ ದೂರ ಇರ್ಬೋದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಇಲ್ಲಿವರೆಗೂ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ತಿಳಿಸಿಕೊಟ್ರಿ. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ಸಂಧಿವಾತದ ಬಗ್ಗೆ ನಾವು ಮಾತನಾಡಿದ್ವಿ. ನಿಮಗೂ ಕೂಡ ಇಂತಹ ಸಮಸ್ಯೆಗಳು ಕಂಡು ಬಂದರೆ ನಾವು ನಮ್ಮ ಟಿವಿ ಪರದೆ ಮೇಲೆ ಒಂದು ವಿಳಾಸ ಬರುತ್ತೆ, ಡಾಕ್ಟರ್ ನೇರ ಹೋಗಿ ಅವ್ರನ್ನ ಭೇಟಿಯಾಗ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಇದಾಗಿತ್ತು ಇವತ್ತಿನ ನಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ. ಇದು ಸುದ್ದಿ ಟಿವಿ, ನಾವು ಸುಳ್ಳೇಳಲ್ಲ.